ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಧುನಿಶಾ ಕಿಚನ್ ಬ್ಲಾಗ್ಸ್ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಯೋಚಿಸ್ತಿದ್ದೀರಾ ಬನ್ನಿ ಒಂದು ಸುಲಭವಾಗಿ ರವೆ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಕಪ್ ಚಿರೋಟಿ ರವೆ ಒಂದು ಕಪ್ ಮೊಸರು ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣಸಿನಕಾಯಿ ಒಂದು ಕ್ಯಾರೆಟ್ ತುರಿದುಕೊಂಡಿರೋದು ಒಂದು ಕಪ್ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಈಗ ಒಂದು ಬೌಲಿಗೆ ನಾವು ಚಿರೋಟಿ ರವೆ ಮತ್ತು ಮೊಸರನ್ನು ತೆಗೆದುಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇಲ್ಲಿ ಚಿರೋಟಿ ರವೆ ನೀವೇನು ಹುರಿಯೋದು ಬೇಡ ಹಾಗೆ ಕಲಿಸ್ಕೊಳ್ಳಿ ಇದನ್ನು ನಾವು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ನೆನೆಲಿ ಬಿಡಬೇಕು ಈಗ ಒಗ್ಗರಣೆಗೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಇದು ಕೆಂಪಗಾಗುವವರೆಗೂ ಹುರಿದುಕೊಳ್ಳೋಣ ನಂತರ ಇದಕ್ಕೆ ನಾವು ಹಸಿಮೆಣಸಿನಕಾಯನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನಕಾಯನ್ನು ನೀವು ಸೇರಿಸ್ಕೋಬೋದು ಈಗ ನಾವು ನೆನೆಸತ್ಕೊಂಡಿರುವ ರವೆ ಮಿಶ್ರಣಕ್ಕೆ ಈ ಒಗ್ಗರಣೆಯನ್ನು ಹಾಕ್ಕೊಂಡು ನಂತರ ಇದಕ್ಕೆ ತೆಗೆದುಕೊಂಡಿರೋ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇಲ್ಲಿ ನೀವು ಸೋಡಾ ಯೂಸ್ ಮಾಡೋಕ್ಕೆ ಇಷ್ಟಪಡದೆ ಇದ್ದರೆ ಈನೋ ಸಾಲ್ಟನ್ನು ಸಹ ನೀವು ಹಾಕೋಬೋದು ಹೀಗೆ ಸೋಡಾ ಇಲ್ಲ ಈನೋ ಸಾಲ್ಟ್ ಹಾಕೋದ್ರಿಂದ ನಿಮಗೆ ರವೆ ಇಡ್ಲಿ ಅನ್ನೋದು ಸಾಫ್ಟಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಈಗೆಲ್ಲ ಹಾಕೊಂಡ ನಂತರ ಹೀಗೆ ನಾವು ಕೈಯಲ್ಲಿ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು ನೀವು ಸೋಡಾ ಅನ್ನೋದು ಯಾವಾಗ ನೀವು ಇಡ್ಲಿ ಪಾತ್ರೆಗೆ ಇಡ್ಲಿ ಹಿಟ್ಟನ್ನು ಹಾಕ್ತಿರಲ್ವಾ ಇಡ್ಲಿ ತಟ್ಟೆಗೆ ಆಗ ಹಾಕೋಬೇಕು ಅದಕ್ಕೆ ಮುಂಚೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಈಗ ನಾವು ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆನ್ ಹಾಕ್ಕೊಂಡು ಒಂದೊಂದು ಡ್ರಾಪ್ ಎಣ್ಣೆಯನ್ನು ಹಾಕೊಂಡು ಚೆನ್ನಾಗಿ ಸವರ್ಕೊಳ್ಳೋಣ ನಂತರ ಅಲಂಕಾರಕ್ಕೆ ಒಂದು ಸ್ವಲ್ಪ ಗೋಡಂಬಿ ಇಟ್ಟು ಫ್ರೈಡ್ ಗೋಡಂಬಿ ಇಟ್ಟು ನಾವು ಇಡ್ಲಿ ಹಿಟ್ಟನ್ನು ಹಾಕೊಳ್ಳೋಣ ಇದಕ್ಕೆ ಇಲ್ಲಿ ನೀವು ಫ್ರೈಡ್ ಗೋಡಂಬಿ ಜೊತೆಗೆ ಕ್ಯಾರೆಟ್ ನ ಸಹ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೋಬಹುದು ಇಲ್ಲ ಬೀಟ್ರೂಟ್ ನ ಸಹ ನೀವು ತುರ್ದ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿಟ್ಕೋಬಹುದು ನೋಡಿ ಸ್ನೇಹಿತರೆ ಹೀಗೆ ನಾವು ಇಡ್ಲಿ ಪಾತ್ರೆಗೆ ಇಡ್ಲಿ ಹಿಟ್ಟನ್ನು ಹಾಕೋಬೇಕು ಈಗ ಇಡ್ಲಿ ಪಾತ್ರೆಯಲ್ಲಿ ಈ ಹಾಕಿದ ಹಿಟ್ಟಿಂದ ಮಿಶ್ರಣ ಎಲ್ಲವನ್ನು ನಾವು ಇಟ್ಟು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ನಾವು ಸ್ಟೀಮ್ ಮಾಡ್ಕೋಬೇಕು ಸ್ಟೀಮ್ ಮಾಡಿಕೊಂಡ ನಂತರ ನೋಡಿದ್ರೆ ಸ್ನೇಹಿತರೆ ಹೇಗೆ ಇಡ್ಲಿ ಆಗಿ ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ ಎಷ್ಟು ರುಚಿಯಾಗಿರುತ್ತೆ ತಿನ್ನೋಕ್ಕೆ ಸ್ನೇಹಿತರೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಕೈಂಡ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಎ ಗುಡ್ ಡೇ ಎವ್ರಿ ಇನ್ನೊಂದು ವೀಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಬಬಾಯ್ ಟೇಕ್ ಕೇರ್